ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ಘಟನೆ ನಡೆದಿದ್ದು ದಲಿತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಘಟನೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಬಹುಜನ ಕ್ರಾಂತಿ ಮೋರ್ಚಾ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಯಚೂರಿನಲ್ಲಿ ಗಣರಾಜ್ಯೋತ್ಸವ ಆಚರಣೆ ವೇಳೆ ನ್ಯಾಯಾಧೀಶ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಭಾವಚಿತ್ರವನ್ನು ತೆರವುಗೊಳಿಸಿರುವ ಘಟನೆ ನಡೆದಿದೆ. ಭಾರತ ಸಂವಿಧಾನದ ರಕ್ಷಣೆ ಮತ್ತು ನ್ಯಾಯ ಕೊಡುವ ಸ್ಥಾನದಲ್ಲಿ ಜಾತಿವಾದಿ ಮತ್ತು ಸಂವಿಧಾನ ವಿರೋಧಿ ನ್ಯಾಯಾಧೀಶರಿರುವುದು ಆತಂಕವನ್ನು ಸೃಷ್ಟಿಸಿದೆ. ಆದ್ದರಿಂದ ಕೂಡಲೇ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ರಾಷ್ಟ್ರದ್ರೋಹದ ಕೇಸ್ ದಾಖಲಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಟಿ ಎಚ್ ಹಾಲೇಶಪ್ಪ, ಮಂಜುನಾಥ್ ಎಸ್ಎಸ್ ಮಂಜುನಾಥ್, ಎಂ ಡಿ ವಸೀಕ್, ಶಿವಕುಮಾರ್, ಇಮ್ರಾನ್ ಖಾನ್ ಸೇರಿದಂತೆ ಇನ್ನಿತರರು ಇದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಅಂಬೇಡ್ಕರ್ ಭಾವಚಿತ್ರವನ್ನು ತೆರವುಗೊಳಿಸುವ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರಿಗೆ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ದಿನದಂದು ಗಣರಾಜ್ಯೋತ್ಸವದ ಮಹತ್ವ ಗೊತ್ತಿಲ್ಲದೆ ಇರತಕ್ಕಂಥ ರಾಯಚೂರು ಜಿಲ್ಲೆಯ ಸತ್ರ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿ ಧ್ವಜಾರೋಹಣ ಮಾಡಿರ್ತಕ್ಕಂಥದ್ದು ಇಡೀ ದೇಶ ಖಂಡಿಸ್ತಕ್ಕಂಥ ವಿಚಾರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಈ ಮೂಲಕ ಏನು ಒತ್ತಾಯ ಮಾಡ್ತದೆ ಅಂತ ಹೇಳಿದ್ರೆ, ಏನು ದೇಶದ್ರೋಹವನ್ನು ಮಾಡಿರ್ತಕ್ಕಂಥ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರನ್ನು ತಕ್ಷಣ ಆ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲು ಮಾಡಿ ಅವರನ್ನು ಬಂಧಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಈ ಮೂಲಕ ಒತ್ತಾಯವನ್ನು ಮಾಡ್ತಿದೆ. ಏನು ಇಡೀ ದೇಶವು ಜನವರಿ 26ರಂದು ಗಣರಾಜ್ಯೋತ್ಸವ ಅಂದರೆ ಭಾರತ ದೇಶಕ್ಕೆ ಸಂವಿಧಾನ ಸಮರ್ಪಣೆ ದಿನ ಅಂತ ಏನು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ಆದೇಶದಂತೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಕಂಪಲ್ಸರಿಯಾಗಿ ಗಣರಾಜ್ಯ ಧ್ವಜಾರೋಹಣ ದಿನ ಇಡಬೇಕೆಂದು ಆದೇಶ ಮಾಡಿದೆ. ಇದರ ಉದ್ದೇಶವಾಗಿ ನಿನ್ನೆ ಏನಾಗಿದೆ, ರಾಯಚೂರು ಜಿಲ್ಲಾ ಮುಖ್ಯ ಕೋರ್ಟ್ ಆವರಣದಲ್ಲಿ ಮುಖ್ಯ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರನ್ನು ಧ್ವಜಾರೋಹಣಕ್ಕೆ ಆಹ್ವಾನ ಮಾಡಿದಾಗ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಮತ್ತು ಮಹಾತ್ಮ ಗಾಂಧೀಜಿ ಫೋಟೋ ಎರಡನ್ನೂ ಕೂಡ ಇಟ್ಟಿದ್ದಾರೆ. ಆದರೆ ಇಲ್ಲಾಂಗಿದೆ ಅಲ್ಲಿ ಬಾಬಾ ಸಾಹೇಬ್ ಫೋಟೋವನ್ನು ಏನಕ್ಕೆ ಇಲ್ಲಿಟ್ಟಿದ್ದೀರಾ, ನೀವು ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಫೋಟೋವನ್ನು ತೆಗೀರಿ, ಇಲ್ಲವಾದರೆ ನಾವು ಧ್ವಜಾರೋಹಣ ಮಾಡುವುದಿಲ್ಲ ಅಂತೇಳ್ಬಿಟ್ಟು ಏನು ಮುಖ್ಯ ನ್ಯಾಯಾಧೀಶರಾದ ರಾಯಚೂರು ಜಿಲ್ಲಾ ಮುಖ್ಯ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರು ಹೇಳಿಕೆ ಕೊಟ್ಟಿರ್ತಾರೆ. ಆದರೂ ಕೂಡ ಅವರ ಕಾರ್ಯದಲ್ಲಿ ಸಫಲತೆ ಮಾಡಿದ್ದಾರೆ ಅವರು. ಕೊನೆಯದಾಗಿ ಕೂಡ ಬಾಬಾ ಸಾಹೇಬ್ ಫೋಟೋ ಇನ್ನು ತೆಗೆಸಿದ್ದಾರೆ. ನಾವಿಲ್ಲಿ ಏನು ಹೇಳಕ್ಕೆ ಪಡ್ತೇವೆ ಅಂದರೆ, ಇವರು ಮುಖ್ಯ ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಓದಿ ಕಾನೂನನ್ನು ಓದಿ ನ್ಯಾಯಾಧೀಶರಾಗಿದ್ದ ಹೊರತು ಬೇರೆ ಯಾರು ಧರ್ಮ ಗ್ರಂಥಗಳನ್ನು ಓದಿ ನ್ಯಾಯಾಧೀಶರಾಗಿಲ್ಲ. ಇವರು ಒಂದು ಉತ್ತಮ ಒಂದು ಸ್ಥಾನದಲ್ಲಿದ್ದಂಥ ನ್ಯಾಯಾಧೀಶರಾಗ್ಬಿಟ್ಟು ಇವರು ಒಬ್ಬ ಸಾಮಾನ್ಯ ಪ್ರಜೆ
ಪಾಜೆಯೇನು ಇಂಥ ಕೆಲಸ ಅವರಿಗೂ ಗೊತ್ತಿರುತ್ತೆ. ಅಂಬೇಡ್ಕರ್ ಏನು ಅವರ ಸಾಧನೆ ಅಂತ ಇಡೀ ಸಣ್ಣ ಮಕ್ಕಳಿಗೂ ಕೂಡ ಅವ್ರ ಸಾಧನೆ ಗೊತ್ತಿರುತ್ತೆ. ಆದರೂ ಕೂಡ ಇವರು ಉನ್ನತ ಸ್ಥಾನದಲ್ಲಿದ್ದು ಕೂಡ ಒಬ್ಬ ನ್ಯಾಯಾಧೀಶರಾಗಿ ಇವರು ಮಾಡಿರೋದು ಸಂವಿಧಾನ ವಿರುದ್ಧ ಕೆಲಸ ಆಗಿದೆ ಮತ್ತು ಒಂದು ಇಡೀ ದೇಶವೇ ತಲೆ ತಗ್ಸುವಂಥ ಕೆಲಸವನ್ನು ಮುಖ್ಯ ನ್ಯಾಯಾಧೀಶರು ಮಾಡಿದ್ದಾರೆ. ಕೂಡಲೇ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಕೂಡಲೇ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು. ಇವರು ಉದ್ದೇಶಪೂರ್ವಕವಾಗಿ ಮಾಡಿದರು ಅಥವಾ ಬೇರೆ ಯಾವುದೋ ಸಂಘಟನೆ ಕೆಲವು ಮನುವಾದಿಗಳ ಕುಮ್ಮಕ್ಕಿಂದ ಈ ರೀತಿಯ ಒಂದು ಕಾರ್ಯ ಮಾಡಿದರು ಅದನ್ನು ಉನ್ನತ ತನಿಖೆಯಿಂದ ಮಾಡಬೇಕಾಗತ್ತೆ. ಯಾಕಂದರೆ ಇವರು ಮಾಡಿರೋ ಇಡೀ ದೇಶ ತಲೆ ತಗ್ಸುವಂಥ ಕೆಲಸ ಆಗಿದೆ. ಒಬ್ಬ ಮುಖ್ಯ ನ್ಯಾಯಾಧೀಶರಾಗಿ ಇವರು ಈ ಕೆಲಸವನ್ನು ನಾವು ಇವರಿಂದ ಈ ಥರ ಒಂದು ಕೆಲಸ ಮಾಡ್ತಾರೆ ಅಂತ ನಾವು ಅಪೇಕ್ಷೆ ಪಟ್ಟಿರಲ್ಲ. ನಾವಂತಲ್ಲ ಯಾರೋ ಸರ್ವ ಒಂದು ಸಾಮಾನ್ಯ ಪ್ರಜೆಗೆ ಕೂಡ ಈ ಒಂದು ಆಕ್ಷೇಪಣೆ ಪಟ್ಟಿರಲಿಲ್ಲ. ಬಟ್ ಇವರು ಮಾಡಿದ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಸುವಂಥ ಕೆಲಸ ಮಾಡಿದೆ. ಕೂಡಲೇ ಇವರನ್ನು ಇವರ ವಿರುದ್ಧ ಇವರ ಉನ್ನತ ಸೇವೆಯಿಂದ ವಜಾ ಮಾಡಬೇಕು ಮತ್ತು ಇವರ ದೇಶದ್ರೋಹಿ ಪ್ರಕರಣವನ್ನು ದಾಖಲು ಮಾಡಬೇಕು ಮತ್ತು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗೆ ಅವಮಾನ ಮಾಡಿದ ಹಿಂದೆ ಯಾರ್ಯಾರು ಇದ್ದಾರೆ ಕೂಡಲೇ ಅವರುಗಳನ್ನೆಲ್ಲ ತನಿಖೆ ಮಾಡಬೇಕು, ಅವರಿಗೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅವರನ್ನು ದೇಶದ್ರೋಹಿ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.